ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಮಗೆ ಅಷ್ಟಮಿ ಬಂದು ಭಾನುವಾರ 3ನೇ ತಾರೀಕು ಬೆಳಗ್ಗೆನೆ 8:45ಕ್ಕೆ ಪ್ರಾರಂಭ ಆಗ್ತಾಯಿದೆ, ಹಾಗೂ 4ನೇ ತಾರೀಕು ಬೆಳಗ್ಗೆ 8:49ಕ್ಕೆ ಮುಕ್ತಾಯ ಆಗುತ್ತೆ. ವಾರಾಹಿ ದೇವಿಗೆ ಈ ವಿಶೇಷ ದಿನಗಳಲ್ಲಿ ನೀವು ಏನೇ ಪರಿಹಾರ ಮಾಡಿಕೊಂಡ್ರೂ, ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಈ ದಿನ ನಮ್ಮ ಮನೆಯಲ್ಲೇ ಇರುವ ವಸ್ತುಗಳನ್ನ ತಗೊಂಡು ಯಾವ ಥರ ಪರಿಹಾರ ಮಾಡಿಕೊಳ್ಳೋದು, ಈ ವಸ್ತುಗೆ ಸಾಕಷ್ಟು ಶಕ್ತಿ ಇದೆ ಹಾಗೂ ವಿಶೇಷತೆ ಕೂಡ ಇದೆ. ಈ ಒಂದು ವಸ್ತುವಿನಿಂದ ಪರಿಹಾರ ಮಾಡಿಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸ್ತಾಳೆ. ಸ್ನೇಹಿತರೆ, ಎಲ್ರಿಗೂ ಗೊತ್ತಿದೆ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಾವು ದಾಲ್ಚಿನ್ನಿ ಚಕ್ಕೆ ಅಂತ ಏನು ಕರಿತೀವಿ, ಚಕ್ಕೆ ಲವಂಗ ಸ್ಪೈಸಸ್ ಇರುತ್ತಲ್ವ, ಆ ಒಂದು ಚಕ್ಕೆನ ನೀವು ಈ ಪರಿಹಾರಕ್ಕೆ ತಗೊಳ್ಬೇಕಾಗುತ್ತೆ. ಈ ಪರಿಹಾರನ ಒಮ್ಮೆ ಮಾಡಿಕೊಂಡ್ರೆ ಅದರ ಒಂದು ಶಕ್ತಿ ಆ ವಾತಾವರಣದಲ್ಲಿ ಎಷ್ಟು ತುಂಬಿಕೊಂಡಿರುತ್ತೆ ಅಂದರೆ ಎಲ್ಲ ಪಾಸಿಟಿವ್ ಆಗೇ ನಮಗೆ ಆಗುತ್ತೆ. ತುಂಬ ಜನ ನಮ್ಮ ಒಂದು ಕಷ್ಟಗಳು ಯಾವ ರೀತಿಯಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಪಾಪ ಗೊತ್ತಿರಲ್ಲ. ಇಲ್ಲಿ ನೀವು ನೋಡ್ತಾ ಇರಬಹುದು, ಒಂದು ಈ ಥರ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಚಕ್ಕೆನ ನೀವು ತಗೊಳ್ಳಿ. ಇದರ ಮೇಲೆ ನೀವು ಈ ಸಂಖ್ಯೆಗಳನ್ನ ಬರಿಬೇಕಾಗುತ್ತೆ, ಈ ಏಂಜಲ್ ನಂಬರ್ಸ್ನ. ತುಂಬ ಜನ ಈಗ ಕೆಲಸಕ್ಕೆ ಹೋಗೋರಾದರೆ ವಾಲೆಟಲ್ಲಿ ಇಟ್ಕೊಳ್ತಾರೆ, ಮನೆಯಲ್ಲಿರೋರು ಯಾವುದ್ರಲ್ಲಿ ಇಟ್ಕೊಳ್ತಾರೆ ಅಂತಂದ್ಬಿಟ್ಟು ನಮಗೂ ಯಾವ ರೀತಿ ನಾವು ಇಟ್ಕೊಳ್ಬೇಕು ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬರೂ ಹಣಕಾಸು ಅಂತ ನಾವು ಇಡೋದಕ್ಕೆ ಯಾವುದೋ ಒಂದು ಸ್ಥಳ ಅಂತ ಇಟ್ಕೊಂಡೇ ಇರ್ತೀವಿ. ಒಂದು ಬಾಕ್ಸಲ್ಲಿರಬಹುದು, ಮನೆಯಲ್ಲಿರೋರಾದ್ರೂ ಒಂದು ಪರ್ಸ್ ಇಟ್ಕೊಂಡಿರ್ತಾರೆ, ಕೆಲಸಕ್ಕೆ ಹೋಗೋರು ಕೂಡ ಇಟ್ಕೊಂಡಿರ್ತಾರೆ. ಆದರೆ ನೀವು ಎಲ್ಲಿ ಹಣ ಇಡ್ತೀರಾ ನೋಡಿ, ಅಲ್ಲಿ ಈ ಒಂದು ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಚಕ್ಕೆಗೆ ತುಂಬ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಮಹಾಲಕ್ಷ್ಮಿನ ಎಳೆಯುವಷ್ಟು ಶಕ್ತಿ ಇದೆ, ಯಾಕಂದರೆ ಈ ವಸ್ತುಗಳೆಲ್ಲ ಸುಗಂಧ ಭರಿತವಾದಂಥ ವಸ್ತುಗಳು. ಅದರಿಂದ ತಪ್ಪದೆ ಸ್ವಲ್ಪ ಅಗಲವಾಗಿ ಈ ಥರ ಇರುವಂಥ ಒಂದು ಚಕ್ಕೆನ ನೀವು ತಗೊಳ್ಳಿ. ಹೊಸದಾಗೆ ತಗೊಂಡು ಬರಬೇಕು ಅಂತ ಏನೂ ಇಲ್ಲ, ಮನೆಯಲ್ಲೇ ನಿಮ್ಮ ಅಡುಗೆ ಮನೆಯಲ್ಲಿ ಇರುವ ಒಂದು ಚಕ್ಕೆನ ತಗೊಂಡು ನಾವು ಏನೇ ಒಂದು ಹಣಕಾಸಿನ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ಆದಷ್ಟು ಹಸಿರು ಪೆನ್ನನ್ನು ಬಳಸಿ, ಆಗ ಬೇಗನೆ ನಮಗೆ ಈ ಪ್ರಾಬ್ಲಮ್ಸ್ ಅನ್ನೋದು ಸಾಲ್ವ್ ಆಗುತ್ತೆ. ನಾವು ದುಡಿದೆ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದಕ್ಕಾಗುವುದಿಲ್ಲ. ನಾವು ಯಾರಿಗೋ ಕೊಟ್ಬಿಟ್ಟಿರ್ತೀವಿ, ಇಲ್ಲಾಂದರೆ ಯಾರನ್ನೋ ಕೇಳಿರ್ತೀವಿ, ನಮ್ಮ ಪ್ರಯತ್ನ ಅನ್ನೋದು ನಿಲ್ಲದೆ ಮಾಡ್ತಾ ಇದ್ದರೆ ಮಾತ್ರ ತಪ್ಪದೆ ಈ ಪರಿಹಾರಗಳೆಲ್ಲ ಒಂದು ಸೂಕ್ತವಾದ ಸಮಯದಲ್ಲಿ ನಮಗೆ ಅನುಕೂಲ ಆಗೋ ರೀತಿಯಲ್ಲೇ ಆ ದೇವರು ಕೂಡ ಆಶೀರ್ವದಿಸ್ತಾನೆ ಸ್ನೇಹಿತರೆ. ಅದಕ್ಕೆ ಅಷ್ಟಮಿ ದಿನ ನೀವು ಆ ತಿಥಿ ಸಮಯ ತಿಳಿಸಿದ್ದೀನಿ, ಅಷ್ಟರ ಒಳಗೆ ನೀವು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು, ಅಷ್ಟು ಶಕ್ತಿ ಇರುತ್ತೆ. ನೋಡಿ, ಸಂಖ್ಯೆಗಳನ್ನ ಡಿಸ್ಪ್ಲೇ ಆಗ್ತಾ ಇದೆ, 5444-7959 ಈ ಥರ ಬರೆದ್ಬಿಟ್ಟು ಅದ್ರ ಮೇಲೆ ಅದಕ್ಕೆ ಒಂದು 10 ರೂಪಾಯಿ ಅಥವಾ 20 ರೂಪಾಯಿ ನೋಟು ಈ ಚಕ್ಕೆಗೆ ಸುತ್ತಬಿಡಿ ಸ್ನೇಹಿತರೆ. ಸುತ್ತಬಿಟ್ಟು ಒಂದು ರಬ್ಬರ್ ಹಾಕ್ಬಿಡಿ, ಹಾಕ್ಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ನೀವು ಪೂಜೆ ಮಾಡೋದಾದರೆ ಆ ದಿನ ತಪ್ಪದೆ ತಾಯಿ ಮುಂದೆ ಇಟ್ಟು ಕೇಳ್ಕೊಳ್ಳಿ. ಕೇಳ್ಕೊಂಡ್ಬಿಟ್ಟು ನೀವು ಹಣ ಇಡುವ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಆ ಇಡುವ ಜಾಗದಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಒಮ್ಮೆ ನಮಗೆ ಎಲ್ಲ ರೀತಿಯಲ್ಲೂ ದಾರಿ ಮುಚ್ಚೋಗಿದೆ, ನೀನೇ ದಾರಿ ತೋರಿಸು ಅಂತಂದ್ಬಿಟ್ಟು ಕೇಳೋದ್ರಿಂದ ನಮಗೆ ಬೇಗನೆ ಒಂದು ತಾಯಿ ದಾರಿ ತೋರಿಸ್ತಾಳೆ. ಅಷ್ಟು ಸುಲಭವಾದ ವಿಧಾನ, ತುಂಬ ಶಕ್ತಿಯುತವಾದ ಪರಿಹಾರ. ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗಿಷ್ಟ ಆಗಿದೆ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.